अखंड श्रीनिवास मूर्ति विरुद्ध कॉर्पोरेट संचु रूपिसिद्र लोकल राजकीय गलाटे प्रमुख कारणवायत मुंदिन चुनावणे दृष्टियिंदा ई दोंबियन्न नडेसिरुव शंके व्यक्तवागता इदे माजी मेयर सेरी कॉर्पोरेटर विचारणेयन्न नडेसलागता इदे इदर हिंदिन रुवारिगळु यारु अन्नुवंत सत्यांशवन्न होरक्के तरोदिक्के माजी मेयर सेरिदंते कॉर्पोरेटर विवरणेयन्न केळिद्दारे गृह सचिव बसवराज बोम्मायि अवरु अशोक ई विचारवागि ओंदु हेळिकेयन्न कोट्टिद्दारे लोकल राजकीयवे गलाटेगे प्रमुख कारण अंत एम एल मत हलयन मन मेले कल तूराटवन्नु बहुत स्पष्टवागिदे अल्लिरुवंत राजकीय भिन्नाभिप्रायगळु मत्तु हिंदे नडेदंत चुनावणेय एल्ला विचारगळु मुंबरुवंत राजकीय ओंदु चुनावणे मत्तेल्ल विचारगळु इदरल्ली बहळष्टु ಅಡಕವಾಗಿದ್ದಾವೆ ಕಾಂಗ್ರೆಸ್ ನಲ್ಲಿರುವಂತ ಭಿನ್ನಾಭಿಪ್ರಾಯ ಮತ್ತು ಕಾಂಗ್ರೆಸ್ ಎಸ್ಡಿಪಿ ಅಲ್ಲಿರುವಂತ ಭಿನ್ನಾಭಿಪ್ರಾಯ ಹಿಂದೆ ನಡೆದಂತ ಚುನಾವಣೆಗಳ ಒಂದು ಬಿರುಕು ವೈಮನಸ್ಸು ಮುಂಬರುವಂತ ಚುನಾವಣೆ ಇವೆಲ್ಲವೂ ಸೇರಿ ಅಲ್ಲಿ ಪ್ರಾರಂಭ ಆಗಿತ್ತು ಈಗ ಸದ್ಯಕ್ಕೆ ಸ್ಥಳೀಯ ರಾಜಕಾರಣಿಗಳ ಬಗ್ಗೆ ಎಲ್ಲ ಪಾತ್ರ ಏನಿದೆ ಕೆಲವರನ್ನು ಅರೆಸ್ಟ್ ಮಾಡಿದ್ದೀವಿ ವಿಚಾರಣೆ ಕಾಲಕ್ಕೆ ಇನ್ನ ಹೊಸದು ಅದರ ಹಿಂದೆ ಏನಾದರೂ ಕುಮ್ಮಕ್ಕೆ ಕೊಟ್ಟಿದಾರ ಬೆಂಬಲ ಕೊಟ್ಟಿದಾರ ಏನಿದೆ ಅನ್ನೋದು ಕೂಡ ಮಾಹಿತಿ ಸರ್ ಇಂಡಿವಿಜುವಲ್ ಏನೇನು ಕೇಳ ಬರ್ತಾ ಇದೆ ಏನು ಬರ್ತಾ ಇದೆ ಅನ್ನೋದು ಆ ಪೊಲೀಸರ ತನಿಖೆಯಲ್ಲೇ ಕೂಡ ಗೊತ್ತಾಗುತ್ತೆ ಇದು ಕಾಂಗ್ರೆಸ್ಸಿನ ಒಂದು ಏನು ತುಚ್ಛ ರಾಜಕೀಯ ಏನಂತೀರ ಅದಕ್ಕೆ ವೈಲೇಶುವ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ಮುಂದುವರೆದಿದೆ ಏನು ಎಸ್ಡಿಪಿಐ ಅವರ ಒಂದು ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಒಂದು ಹದಗೆಡುವಂತ ಒಂದು ಏನು ಒಂದು ಕಾನ್ಸ್ಪಿರಸಿ ಇದೆ ಎಲ್ಲವೂ ಕೂಡ ಇದರಲ್ಲಿ ಸೇರಿದೆ ಎಸ್ಡಿಪಿಐ ರೋಲ್ ಅನ್ನು ನಾವು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅಲ್ಲಿ ಕಾರ್ಪೊರೇಟರ್ಸ್ ಏನೆಲ್ಲ ಪಾತ್ರ ಇದೆ ಅವು ಕೂಡ ಒಂದೊಂದೆ ಬೆಳಕಿಗೆ ಬರ್ತಾ ಇದೆ ತನಿಖೆ ಮುಂದುವರೆದಿದೆ ಸುಮಾರು 206 ಜನರನ್ನು ಒಟ್ಟು ಅರೆಸ್ಟ್ ಮಾಡಿದ್ದೀವಿ ಕಾಂಗ್ರೆಸ್ ಹಿರಿಯ ನಾಯಕರೊಬ್ಬರು ಮುಸ್ಲಿಂ ನಾಯಕರು ಅವರು ನಿಮ್ಮ ಮೀಡಿಯಾ ಒಂದು ಒಂದು ಏನೋ ರೆಕಾರ್ಡಿಂಗ್ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ಅವರು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ ಇದೆಲ್ಲ ಮಾಡಿರುವಂಥದ್ದು ಅಲ್ಲಿನ ಕಾರ್ಪೊರೇಟರ್ಗಳು ಅದು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ಗಳು ಅಂತ ಹೇಳಿದ್ದಾರೆ ನಿಮ್ಮ ಮೀಡಿಯಾದಲ್ಲೇ ಬಂದಿದೆ ಸಂಪತ್ ರಾಜು ಅನ್ನೋರು ಇದರಲ್ಲಿ ನಾನು ಎಲ್ಲದರಲ್ಲಿ ಬಂದಿರುವಂಥದ್ದು ಸಂಪತ್ ರಾಜು ಅವರು ಇದರಲ್ಲಿ ಮಾಡಿಸಿರೋದೇ ಅವರು ಅಂತೇಳಿ ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂತದ್ದು ಇದು ಯಾವುದೋ ಒಂದು ಕೋಮುಗಲಭೆ ಅಲ್ಲ ಇದು ಯಾವುದೇ ಒಂದು ಧರ್ಮದ ವಿರುದ್ಧ ನಡೆದಂತ ಒಂದು ಕೃತ್ಯ ಅಲ್ಲ ಇದು ಇದೊಂದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಕೃತ್ಯ ಇದು ಪೂರ್ವ ನಿಯೋಜಿತವಾಗಿ ಮಾಡಿರುವಂತ ಕೃತ್ಯ ಇದು ಇಲ್ಲಿ ಮೊದಲಿಂದನೂ ಕೂಡ ಅಲ್ಲಿನ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಕಾರ್ಪೊರೇಟರ್ಗಳ ಮಧ್ಯೆ ಎರಡೂ ಇಬ್ಬರೂ ಕಾಂಗ್ರೆಸ್ಸವರು ಮತ್ತು ಎಸ್ ಡಿ ಪಿ ಐನವರು ಅಲ್ಲಿ ಎಸ್ ಡಿ ಪಿ ಐ ಒಬ್ಬ ಕಾರ್ಪೊರೇಟರ್ ಕಂಟೆಸ್ಟ್ ಮಾಡಿ ಸೋತಂಥ ವ್ಯಕ್ತಿ ಮತ್ತು ಇಲ್ಲಿ ಎಮ್ ಎಲ್ ಎ ಮತ್ತು ಕಾರ್ಪೊರೇಟರ್ಗಳ ಮಧ್ಯೆ ನಡೀತಾ ಇರುವಂಥ ಮುಸುಕಿನ ಗುದ್ದಾಟ ಈ ಒಂದು ಘಟನೆಯಿಂದ ಹೊರಬಂದಿರುವಂಥದ್ದು ಸ್ಪಷ್ಟವಾಗಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರರಿಂದ ಪವಿತ್ರ ಲೋಕಲ್ ಫೈಟ್ ಇದಕ್ಕೆ ಕಾರಣ ಅನ್ನುವಂತಹ ಹೇಳಿಕೆಗಳನ್ನ ಈಗಾಗಲೇ ಗೃಹ ಸಚಿವರು ಮತ್ತು ಕಂದಾಯ ಸಚಿವರುಗಳು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವರು ಕೂಡ ಕಾಂಗ್ರೆಸ್ ನಾಯಕರೇ ಮಾತನಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದೇ ಮುಖ್ಯ ಕಾರಣನ ಅಥವಾ ಇದು ಒಂದು ಕಾರಣನ ಪ್ರಮುಖವಾಗಿ ಇದಕ್ಕೆ ಎಫ್ಇಬಿ ಪೋಸ್ಟ್ ಮಾತ್ರ ಅಲ್ಲ ಇದರ ಹಿಂದೆ ಇರುವಂತದ್ದು ರಾಜಕೀಯ ಕಾರಣ ಅದರಲ್ಲೂ ಪ್ರಮುಖ ಕಾರ್ಪೊರೇಟರ್ಗಳ ನೆರಳು ಇದೆ ಅಂತ ಮೊನ್ನೆನೆ ಆರ್ ಅಶೋಕ್ ಅವರು ಓಪನ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ರು ಫೋನ್ ಮೂಲಕ ಮಾತನಾಡ್ತಾ ಅದಾದ ಬಳಿಕ ಇವತ್ತು ನೇರವಾಗಿ ಒಂದು ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಅಲ್ಲಿ ಕಾಣ್ತಾ ಇರುವಂತದ್ದು ಅದೇ ರೀತಿಯ ರಾಜಕೀಯ ಯಾಕಂದ್ರೆ ಅಖಂಡ ಶ್ರೀನಿವಾಸ್ ಮೂಲ ಕಾಂಗ್ರೆಸ್ಸಿಗರು ಅಲ್ಲ ಅವರು ಜೆ ಡಿ ಎಸ್ ಇಂದ ವಲಸೆ ಬಂದಂತವರು ಈ ಹಿಂದೆ ಅಲ್ಲಿ ಪ್ರಬಲವಾಗಿ ಟಿಕೆಟ್ಗೆ ಇಬ್ಬರು ಕಾಂಗ್ರೆಸ್ಸಿಗರು
ಕನ್ನಡಿಗರು ಆಕಾಂಕ್ಷಿಗಳಾಗಿದ್ರು ಆ ಒಂದು ಟಿಕೆಟ್ ಗೆ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ರು ಆದರೆ ಯಾವಾಗ ಜೆಡಿಎಸ್ ಇಂದ ಜಮೀರ್ ಅವರು ಅಖಂಡ ಅವರನ್ನು ಕರ್ಕೊಂಡು ಬಂದ್ರು ಆಗ ಅವರಿಗೆ ಟಿಕೆಟ್ ಸಿಕ್ತು ಇಲ್ಲಿ ಅದೇ ಸಮುದಾಯದ ಇನ್ನೋರ್ವ ಪ್ರಭಾವಿ ನಾಯಕ ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಯಿತು ಅವರನ್ನ ಬೇರೆ ಕ್ಷೇತ್ರಕ್ಕೆ ಕಳಿಸಲಾಯಿತು ಅಲ್ಲಿ ಸೋಲು ಕೂಡ ಕಂಡುಕೊಂಡ್ರು ಜೊತೆಗೆ ಈಗ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಅವರ ಕ್ಷೇತ್ರದಲ್ಲಿ ವ್ಯಾಪಕವಾಗಿರುವಂತ ಜನಬೆಂಬಲ ಇದೆ ಹಾಗಾಗಿ ಏನಾದರೂ ಮಾಡಿ ಅವರನ್ನ ಮೂಲೆಗುಂಪು ಮಾಡಬೇಕು ರಾಜಕೀಯವಾಗಿ ನಾವು ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಂದ್ರೆ ಜೆಡಿಎಸ್ ನಿಂದ ವಲಸೆ ಬಂದಿರುವಂತ ಅಖಂಡ ಪ್ರಭಾವವನ್ನ ಕಾಂಗ್ರೆಸ್ ನಲ್ಲಿ ತಗ್ಗಿಸಬೇಕು ಅನ್ನುವಂತ ಸ್ಕೆಚ್ ಅನ್ನು ಹಾಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈಗ ಮೂವರು ಕಾರ್ಪೊರೇಟರ್ಗಳು ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಕಾರ್ಪೊರೇಟರ್ ಪತಿ ಕೂಡ ಇದರಲ್ಲಿ ಈಗಾಗಲೇ ಜೈಲು ಪಾಲಾಗಿ ಕೂಡ ಇದ್ದಾರೆ ಸೋ ಹಾಗಾಗಿ ಇದರಲ್ಲಿ ಕಂಪ್ಲೀಟ್ ಆಗಿ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇರುವಂತದ್ದು ರಾಜಕೀಯದ ನೆರಳು ದಿವ್ಯ ಹೀಗಾಗಿ ಅವರು ಎಸ್ಡಿಪಿಐ ಜೊತೆಗೆ ಕೈ ಜೋಡಿಸಿದ್ರ ಈ ಸಂಚನ್ನ ಮತ್ತಷ್ಟು ದೊಡ್ಡದು ಮಾಡಲಿಕ್ಕೆ ಈಗ ಎಸ್ಡಿಪಿಐ ಅಲ್ಲಿ ಮುಜಾಮಿಲ್ ಪಾಷಾ ಏನು ಅರೆಸ್ಟ್ ಆಗಿದ್ದಾನೆ ಆತ ಸಗಾಯಿಪುರ ವಾರ್ಡ್ ನಲ್ಲಿ ಈ ಹಿಂದೆ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತಾ ಇದ್ದ ಇದೇ ವಾರ್ಡ್ ನಲ್ಲಿ ಅಂದ್ರೆ ತಾನು ರಾಜಕೀಯವಾಗಿ ಬೆಳಿಬೇಕು ಅಂತ ಅಂದ್ರೆ ಅಥವಾ ಆ ಕ್ಷೇತ್ರದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಅನಿವಾರ್ಯವಾಗಿ ಅವ್ರಿಗೂ ಕೂಡ ಕಾಂಗ್ರೆಸ್ನ ಜೊತೆಗೆ ನಂಟು ಬೆಳೆಸ್ಕೊಳ್ಳೇಬೇಕು ಇಲ್ಲಿ ಹೇಗಾಯ್ತು ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ರಾಜಕೀಯ ಕಾರಣಗಳು ಸೊ ಹಾಗಾಗಿ ಎಲ್ಲರೂ ಕೂಡ ಈ ಕೂಟದಲ್ಲಿ ಕೈ ಜೋಡಿಸಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಲಾಭ ಒಬ್ಬ ಮಾಜಿ ಮೇಯರ್ ಆಗಿರುವವರಿಗೆ ಅಲ್ಲಿ ರಾಜಕೀಯ ಪಾರಮತ್ಯ ಸ್ಥಾಪಿಸುವಂತಹ ಆಸೆ ಇನ್ನೋರ್ವ ಆ ಮುಜಾಮಿಲ್ ಪಾಷಾಗೆ ಸಗಾಯಿಪುರದಲ್ಲಿ ತಾನು ಅಖಂಡ ಶ್ರೀನಿವಾಸ ಮೂರ್ತಿಯ ಹೆಸರಿಗೆ ಮಸಿಯನ್ನ ಎರಚಿ ತಾನು ಆ ಕ್ಷೇತ್ರದಲ್ಲಿ ಹೆಸರು ಮಾಡಬಹುದು ಅಖಂಡ ಇದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಾನು ಗೆಲುವನ್ನ ಸಾಧಿಸೋದಕ್ಕೆ ಆಗಲ್ಲ ಅನ್ನುವಂತಹ ರಾಜಕೀಯ ಕಾರಣವೂ ಇದ್ದಿರಬಹುದು ಈ ಹಿಂದೆ ಈಗ ಕೇಳಿ ಬರ್ತಾ ಇರುವಂತದ್ದು ಇಷ್ಟೆಲ್ಲ ರಾಜಕೀಯ ಜಾಲಗಳು ಓಕೆ ಪವಿತ್ರ ಬಟ್ ವಿಪರ್ಯಾಸ ಅಂದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿಯವರೇ ಯಾರ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ ಈ ಒಂದು ಕಾರಣ ಅನ್ನೋದನ್ನ ಎಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ ಅಂದ್ರೆ ತಮ್ಮ ರಾಜಕೀಯ ಉಳಿವಿಗಾಗಿಯೂ ಕೂಡ ಪಕ್ಷದ ಓಲೈಕೆಗಾಗಿಯೂ ಕೂಡ ಅವರು ಯಾರನ್ನು ಪ್ರಸ್ತಾಪ ಮಾಡ್ತಾ ಇಲ್ವಾ ಹೇಗೆ ದಿವ್ಯಾ ಯಾವ ರೀತಿ ಒಂದು ರೀತಿ ಇಕ್ಕಟ್ಟಿನ ಸ್ಥಿತಿ ಅಂದ್ರೆ ಈಗ ಕೇಳಿ ಬರ್ತಾ ಇರುವಂತದ್ದು ಕಾಂಗ್ರೆಸ್ಗಿನ ಕೆಲವೊಂದಿಷ್ಟು ಕಾರ್ಪೊರೇಟರ್ಗಳ ಹೆಸರುಗಳೇ ಅಲ್ಲಿ ಅಖಂಡ ಶ್ರೀನಿವಾಸ್ ಅವ್ರಿಗೂ ಗೊತ್ತಿರಬೇಕಾಗಿತ್ತು ತಾನು ರಾಜಕೀಯವಾಗಿ ಬೆಳೆಯೋದು ಸರಿ ಆದ್ರೆ ಅಲ್ಲಿನ ಜನರ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಆದ್ರೆ ಶಾಸಕರ ಮನೆ ಸುಟ್ಟು ಭಸ್ಮವಾಗಿದ್ರು ಅವರು ದೂರು ಕೊಡೋದಕ್ಕೆ ಯಾವ ರೀತಿ ಮೀನಾಮೇಷವನ್ನ ಎಣಿಸಿದ್ರು ಅನ್ನುವಂಥದ್ದು ಈಗಲೂ ಕೂಡ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಯಾರ ಮೇಲೂ ಕೂಡ ಬ್ಲೇಮ್ ಮಾಡೋದಕ್ಕೆ ರೆಡಿ ಇಲ್ಲ ಪರೋಕ್ಷವಾಗಿ ರಾಜಕೀಯ ದಾಳಿ ಇದ್ದಿರ್ಬೋದೇನೋ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ವಿನಃ ತಾನು ಒಂದು ಖಡಕ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಈ ರಾಜಕೀಯ ಉದ್ದೇಶಕ್ಕೆ ಈ ದಾಳಿ ನಡೆದಿದೆ ಅನ್ನುವಂಥದ್ದು ಅವರ ವರ್ತನೆಯಿಂದಲೇ ಸ್ಪಷ್ಟ ಆಗ್ತಾ ಇದೆ ಆದ್ರೆ ಒಂದು ಅಂಶ ಇದರಲ್ಲಿ ಇವರಿವರುಗಳ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ಅಲ್ಲಿ ಅಮಾಯಕರ ಬದುಕು ಹರಣಾಗಿ ಹೋಗಿದೆ ಅಲ್ಲಿದ್ದಂತಹ ಅಷ್ಟೂ ಜನ ಒಂದು ಬೀದಿಯ ಮನೆಗಳಂತೂ ಅಷ್ಟೂ ಜನ ಆಸ್ತಿ ಪಾಸ್ತಿಯನ್ನ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ಅವರಿಗೆ ಪರಿಹಾರವನ್ನ ಯಾರು ಕಟ್ಕೊಡ್ತಾರೆ ಈ ರಾಜಕೀಯ ಬೇಗುದಿಯಲ್ಲಿ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ ಓಕೆ ಬಟ್ ಸಂಪತ್ ರಾಜ್ ಅವರ ಹೆಸರು ಇಲ್ಲಿ ಪ್ರಮುಖವಾಗಿ ಕೇಳ್ಬರ್ತಾ ಇದೆ ಪವಿತ್ರ ಆದ್ರೆ ಸಂಪತ್ ರಾಜ್ ಅವರು ಹಿಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ಜೆಸಿ ನಗರದಲ್ಲಿ ಆಗ್ಲೇ ನಾನು ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತಲ್ಲ ಎಲ್ಲಿಯ ಜೆಸಿ ನಗರ ಎಲ್ಲಿಯ ಪುಲಕೇಶಿ ನಗರ ಸೊ ಎಲ್ಲಿ ಸಂಬಂಧವನ್ನ ಕಲ್ಪಿಸ್ತಾ ಇದ್ದಾರೆ ಆ ರೀತಿಯ ವೈಷಮ್ಯ ಇಲ್ಲ ಅಂತ ಕೂಡ ಹೇಳಿದ್ರು ಆದ್ರೆ ಪದೇ ಪದೇ ಸಂಪತ್ ರಾಜ್ ಅವರ ಹೆಸರೇ ಇಲ್ಲಿ ಮೇಳೈಸ್ತಾ ಇದೆ ಸಂಪತ್ ರಾಜ್ ಅವರ ಹೆಸರು ಪ್ರಮುಖವಾಗಿ ಇಲ್ಲಿ ಕೇಳಿ ಬಂದಿತ್ತು ಅದಕ್ಕೆ ಬಿಜೆಪಿಗೆ ಸೇರಿರುವಂತಹ ಒಂದು ರಿಪೋರ್ಟ್ ನ ಪ್ರಕಾರ ಅವರು ಈ ಹಿಂದೆ ಪುಲಕೇಶಿ ನಗರದಲ್ಲಿ ಟಿಕೆಟ್ ನ ಆಕಾಂಕ್ಷಿಯಾಗಿದ್ರು ಆದ್ರೆ ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪಿತ್ತು ಸಂಪತ್ ರಾಜ್ ಅವರಿಗೆ ತದನಂತರ ಅವರು ಅನಿವಾರ್ಯವಾಗಿ ಸಿ ವಿ ರಾಮನಗರ ನಗರಕ್ಕೆ ಹೋದ್ರು ಅಲ್ಲಿ ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣವಾದ್ರು ಆದ್ರೆ ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ಅವರಿಗೆ ಮನಸ್ಸಿದೆ ಯಾಕಂದ್ರೆ ಅವರು ಅಲ್ಲೇ ಇರುವಂತಹ ಡಿ ಜೆ ಹಳ್ಳಿಯ ಕಾರ್ಪೊರೇಟರ್ ಕೂಡ ಜೊತೆಗೆ ಒಂದೇ ಜನಾಂಗದ ವ್ಯಕ್ತಿಗಳು ಸೊ ಆ ಒಂದು ಮತ ವಿಭಜನೆ ಈಸಿ ಆಗ್ಬೋದು ತನ್ನ ಕಡೆಗೆ ಮತವನ್ನ ವಾಲಿಸಬಹುದು ಅನ್ನುವಂಥದ್ದು ಅವರ ಉದ್ದೇಶವಾಗಿರ್ಬೋದು